ಅರ್ಥ ಮಾಡದೇ ಇರೋರು ಅರ್ಥ ಆಗಲ್ಲ, ಅರ್ಥ ಆಗೋರು ಅರ್ಥ ಆಗದೇನೆ ಮಾಡ್ಬಿಡ್ತಾರೆ, ಕೊನೆಗೆ ಅರ್ಥ ಆಗ್ಲೇಬೇಕು, ಅರ್ಥ ಆಗೋರ್ಗು ಬಿಡಲ್ಲ. ಸೊ ಅದೇ ಯೋಗರಾಜ್ ಭಟ್ ಅವ್ರ ಸ್ಪೆಷಲ್. ಆ ಸ್ಪೆಷಲ್ ಆಗಿ ಇವತ್ತೇ ಗಾಳಿಪಟ ಹಾರಿಸಿದ್ದಾರೆ. ಆ ಗಾಳಿಪಟ ಏನ್ ಮೇಲೆ ಹೋಗ್ತಾರೆ, ಯಾವತ್ತೂ ಒಂದ್ ಮಾತು ಹೇಳಬೇಕು, ಯಾವ ವ್ಯಕ್ತಿನೂ ವೇಸ್ಟ್ ಪೇಪರ್ ಆಗಿ ನೋಡ್ಬೇಡಿ. ಆ ವ್ಯಕ್ತಿ ಏನಾದ್ರು ಒಂದಲ್ಲ ಒಂದಿನ ಗಾಳಿಪಟಾಗ ಆದ್ರೆ ನಾವೇ ತಲೆ ಎತ್ ನೋಡ್ಬೇಕಂತೆ. ಸೊ ಎಲ್ಲರೂ ಮರ್ಯಾದೆ ಕೊಟ್ಟು ಎಲ್ಲರೂ ಬೆಳೆಸೋಣ. ನಾನು ಅಂತ ಹೋಗೋದು ಬೇಡ, ನಾವು ಅಂತ ಹೇಳೋಣ. ಸೂಪರ್ ಆಗಿತ್ತು ಲೈಫ್, ಎಲ್ಲರೂ ಒಳ್ಳೆದಾಗಲಿ. ಗಾಡ್ ಬ್ಲೆಸ್. ಸದಾ ಇರ್ಲಿ ಗಾಳಿಪಟ ಟೂ ಮೇಲೆ ಅಂತ ಆಶಿಸ್ತೀವಿ. ಅಂಡ್ ಮಂಜು ಸರ್, ಮೊದಲ ಪ್ರಶ್ನೆ ನಾನು ಏನ್ ಕೇಳೋದು ಅಂದ್ರೆ, ಈ ದುಡ್ಡಿನ ವಿಚಾರ ಬಂದಾಗ ಸ್ನೇಹಿತರು ಯಾರು ಗೊತ್ತಾಗ್ತಾರಂತೆ. ಸೊ ನಿಮ್ಮ ಜೀವನದಲ್ಲಿ ಸ್ನೇಹಿತರು ಯಾರು, ಹೇಗೆ, ಏನು ಅಂತ ಗೊತ್ತಾದಂತಹ ಒಂದು ಸಿಚುವೇಶನ್ ಇದೆಯಾ? ಅಥವಾ ಈಗ ಸ್ನೇಹಿತರು ಅಂದ್ರೆ ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮೊದಲನೇ ಗಾಳಿಪಟ ಆಂಧ್ರ ಪ್ರೊಡ್ಯೂಸರ್ ಅಂತ ಕಾಣುತ್ತೆ ಅಲ್ಲ ಗಡಿ. ಎರಡನೇದ ನಮ್ಮ ರಮೇಶ್ ರೆಡ್ಡಿ ಅವರು. ಆ ಗಾಳಿಪಟ ಅವತ್ತಿನ ಕಾಲದಲ್ಲಿ 18 crore ಮಾಡಿತ್ತು. ಇದು ಡಬ್ಬಲ್ ಮಾಡಲಿ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿರ್ಮಾಪಕರು ಸಿನಿಮಾ ಏನ್ ಬೇಕು ಯಾವತ್ತೂ ಕಮ್ಮಿ ಮಾಡಿದ. ಇಂಥ ಒಳ್ಳೆ ನಿರ್ಮಾಪಕ ಹುಡುಕಬೇಕು. ಕನ್ನಡ ಚಿತ್ರದಿಂದ ಇನ್ನೂ ಒಳ್ಳೊಳ್ಳೆ ನಿರ್ಮಾಪಕರು ಬರಬೇಕು. ಗಣೇಶ್ಗೆ ಮತ್ತು ಯೋಗರಾಜ್ ಭಟ್ ಬರೋದಕ್ಕೆ, ಯೋಗರಾಜ್ ಭಟ್ ಬರೋಳಿಗೆ ಗಣೇಶ್ ಬಿಟ್ರೆ 99.9% ಗಣೇಶ್ ಸೂಟ್ ಆಗುತ್ತೆ. ಯಾಕಂದ್ರೆ ಅವ್ರ ಫೋನ್ಗೆ ಅವ್ರ ಆಕ್ಟಿಂಗ್ಗೆ ಅದ್ಭುತ. ಗಣಿ ಇವರು ಡೈಲಾಗ್ ಗಣಿ ಆಡೋದು ಇನ್ನು ಡಬಲ್ ಸ್ಕೋರ್ ಕೊಡ್ತಾರೆ. ನಿಜವಾಗ್ಲು ತುಂಬ ಚೆನ್ನಾಗಿರ್ತದೆ. ಅದರಲ್ಲಿ ನಮ್ಮ ರಂಗಾಯಣ ರಘು ಇನ್ ಎಕ್ಸ್ಟ್ರಾ ಬೋನಸ್. ಈಗ ಒಳ್ಳೆ ಬೆಣ್ಣೆ ದೋಸೆ, ಹಿಂಗೆ ಡಬಲ್ ಬೆಣ್ಣೆ ದೋಸೆ ಇದೆ. ನಮ್ಮ ಮ್ಯೂಸಿಕ್ಕು ಅರ್ಜುನ್ ವೆರಿ ಗುಡ್, ತುಂಬ ಚೆನ್ನಾಗಿ ಮಾಡಿದ್ರೆ. ಕ್ಯಾಮ್ರಾಮನ್ ಪದಾಜಿ ಕೆಳಗಿಲ್ಲ. ಭಟ್ರು ಎಲ್ಲ ಕಾಂಬಿನೇಷನ್ ಚೆನ್ನಾಗಿ ಅಚ್ಚುಕಟ್ಟ ಮಾಡಿದರೆ ಇದೇ 12 ಬಿಡುಗಡೆ ಆಗ್ತದೆ. ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಹೋಗುತ್ತೆ ನಾನು ಅನಿಸಿದ್ದೇನೆ. ತುಂಬ ಚೆನ್ನಾಗಿದೆ. ಕೆವಿನ್ ಅವರು ರಿಲೀಸ್ ಮಾಡ್ತಾರೆ ಎಲ್ಲ ಚಿತ್ರಗಳು ಚೆನ್ನಾಗಿ ಹೋಗಲಿ ಅಂತ ನಾನು ಕೇಳ್ಕೊತೇನೆ. ಯಾಕೆಂದ್ರೆ ಯಾರು ಗಾಳಿಪಟ ಗೊತ್ತಿಲ್ಲ, ಇವತ್ತಿನ ಜನರೇಷನ್ ಸ್ವಲ್ಪ ಜನಕ್ಕೆ ಮಾತ್ರ ಗಾಳಿಪಟ. ನಮ್ಮ ಗಾಳಿಪಟ, ಗೋಲಿ, ಡೋಗ್ರಿ, ಚಿನಿದಾಂಡು ಎಲ್ಲ ಗೊತ್ತಿರೋದು, ಕಬಡ್ಡಿ ಎಲ್ಲ ನವ. ಅದರಿಂದ ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಯಶಸ್ವಿ ಆಗಲಿ. ರಮೇಶ್ ರೆಡ್ಡಿ ಅವರು ಬರೀ ಕನ್ನಡದಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಭಾಷೆಯಲ್ಲಿ ಮಾಡ್ತಾರೆ. ಅವ್ರಿಗೆ ಯಶಸ್ಸು ಸಿಗಬೇಕು. ಈ ಸಿನಿಮಾ ದೊಡ್ಡಿಟ್ಟಾಗಿ ಅವ್ರ ದುಡ್ಡು ತಗೊಂಡು ಮನೆಗೆ ತಗೊಂಡೋಗಲ್ಲ, ಇಲ್ಲೇ ಚಿತ್ರರಂಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಥ ನಿರ್ಮಾಪಕರಿದ್ದಾಗ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ನಿಜವಾಗ್ಲೂ ನಿರ್ಮಾಪಕರು ಅನ್ನೋದೇನಂದ್ರೆ ಅಷ್ಟು ಸುಲಭ ಅಲ್ಲ. ದುಡ್ಡು ಖರ್ಚು ಮಾಡ್ಬಿಡ್ತೀವಿ, ಆ ಟೆನ್ಷನ್ ಏನಿಲ್ಲ. ಅಷ್ಟು ಅದ್ಭುತ ಒಬ್ಬ ಕ್ರಿಯೇಟಿವ್ ಮಾಡಿದಂಥ ನಿರ್ದೇಶಕ ಕೊಡಬೇಕಾಗುತ್ತೆ ಕೆಲಸ. ಒಬ್ಬ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಮ್ಯಾನೇಜರು, ಮ್ಯಾನೇಜರು ಕರೆಕ್ಟ್ ಆಗಿ ಕೆಲಸ ಮಾಡೋದು, ನಿರ್ಮಾಪಕರೇ ಪ್ರತಿಯೊಂದು ಮಾಡಬೇಕಾಗುತ್ತೆ. ಅದರಿಂದ ಸಿನಿಮಾ ಚೆನ್ನಾಗಿ ಹೋಗುತ್ತೆ. ನೋಡೋದು ಇದೇ 12 ಎಲ್ಲ ನಾವೆಲ್ಲ ಫಸ್ಟ್ ಶೋ ಪಿಕ್ಚರ್ ನೋಡ್ತೀವಿ. ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನಿರ್ಮಾಪಕರಾದಂತಹ ಸರ್ 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 ಒಂದ್ನಿಮಿಷ ಅದು ಲೈನ್ ಹೇಳೋ ಅಷ್ಟರಲ್ಲಿ ನೀವು ಹೊರಗೆ ಬಿಟ್ರಿ. ರಮೇಶ್ ರೆಡ್ಡಿ ಸರ್ ಕಡೆಯಿಂದ ಪ್ರೀತಿಯ ಹೂಗುಚ್ಛ ನಿಮ್ಗಾಗಿ ದಯವಿಟ್ಟು ಸ್ವೀಕರಿಸಬೇಕು.